ದಾರಿ ಬಿಡಮ್ಮ ಇಲ್ಲ ಯಜಮಾನ್ರೆ ಬೇಡ ಅಂದ್ಬಿಟ್ರು ಬೇಡ ಅಂದ್ರ ಸರ್ ನೀನ್ ಹೋಗಮ್ಮ ಅಲ್ಲಮ್ಮ ಊಟ ತಿಂಡಿ ಎಲ್ಲ ಬಿಟ್ಟು ಈ ರೀತಿ ಮೂರು ಹೊತ್ತು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿನ್ನ ಆರೋಗ್ಯ ಏನಾಗ್ಬೇಡ ಏನಾಗುತ್ತೆ ಸಾರ್ ಅಂತ ಬರಲ್ವಲ್ಲ ನನ್ನ ಮಗಳು ಸಿಗೋವರೆಗೂ ಆ ಚೆಲುವಿ ಮೇಲೆ ಸೇರಿ ತಿರ್ಸ್ಕೊಳ್ಳೋವರೆಗೂ ನನಗೇನು ಆಗಲ್ಲ ಯಾಕೋ ನೀನು ತುಂಬಾ ರಿಸ್ಕ್ ತಗೋತಾ ಇದೀಯಾ ಅನ್ಸುತ್ತೆ ನನಗೆ ನನ್ನ ಮಗಳು ಬೇಕು ಅದಕ್ಕೋಸ್ಕರ ನಾನು ಎಂತ ರಿಸ್ಕ್ ಬೇಕಾದರೂ ತೋಡಕ್ಕೆ ತಯಾರಾಗಿದ್ದೀನಿ ನಾನು ಅನುಭವಿಸಿದ ನೋವು ಏನು ಅಂತ ನನಗೆ ಗೊತ್ತು ಇಪ್ಪತ್ತೈದು ವರ್ಷದಿಂದ ನನ್ನ ಎದೆಯಲ್ಲಿ ಉಳಿತಾರೋ ಬೆಂಕಿ ಎಂಥದ್ದು ಅಂತ ನನಗೆ ಗೊತ್ತಿದೆ ಆ ಅಮರ್ನ ನಾನು ಸುಮ್ಮನೆ ಬಿಡಲ್ಲ ಹಾಗೆ ನನಗೆ ಅವಮಾನ ಆಗೋದಕ್ಕೆ ಕಾರಣ ಆಗಿರೋ ಚಲಿವಿಗೊಂದು ಪಾಠ ಕಲಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ ನಾನೇನು ಅಂತ ಅವಳಿಗೆ ತೋರಿಸೇ ತೋರಿಸ್ತೀನಿ ಮನುಷ್ಯನಿಗೆ ಏಳೇಳು ಜನ್ಮ ಇದೆ ಅನ್ನೋ ಮಾತಲ್ಲಿ ನನಗೆ ನಂಬಿಕೆ ಇಲ್ಲ ಅದೇನೇ ಇದ್ರೂ ನನ್ನ ಸೇಡನ ಇದೇ ಜನ್ಮದಲ್ಲಿ ತಿರಿಸ್ಕೊತೀನಿ ಹಾಗೆಲ್ಲ ಏನು ಆಗಲ್ಲ ನೀನು ಏನೇನೋ ಅಂದ್ಕೋಬೇಡ ಅದೆಲ್ಲ ಸಾಧ್ಯವಿಲ್ಲ ಮಗಳೇ ಅಸಾಧ್ಯನ ಸಾಧ್ಯ ಅಂತ ತೋರಿಸೋ ಶಕ್ತಿ ನನಗಿದೆ ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ನನ್ನ ಆಸೆ ಇನ್ನೂ ಜೀವಂತವಾಗಿ ಅದೆ ಹಲೋ ಏನು ಮೇಡಮ್ ಅವರೇ ಏನು ಸಮಾಚಾರ ಚಲಿವಿ ಬಗ್ಗೆ ಏನಾದರೂ ಸುಳಿವು ಸಿಕ್ತಾ ಅವಳ ಪ್ರಯಾಣ ನಿಮ್ಮ ಬೆಂಗಳೂರು ಕಡೆಗೆ ಬೆಳೆದೈತಂತೆ ಹಂಗಂತ ಊರವರೆಲ್ಲ ಮಾತಾಡ್ಕೊತಾವ್ರೆ ಏನು ಚಲಿವಿ ಬೆಂಗಳೂರಿಗೆ ಬಂದಿದ್ದಾಳ ಹೌದು ಮೇಡಮ್ ಅವರೇ ಇಲ್ಲಿನ ಕತೆನೆ ಬೇರೆ ಆಗ್ಬಿಟ್ಟದೆ ಪಂಚನಾಗೆ ಇಲಿ ಬಿಟ್ಕೊಂಡಂಗೆ ಆಗ್ಬಿಟ್ಟದೆ ಗೌಡ್ರ ಮನೆಯವ್ರ ಕತೆ ಆ ಚಲ್ವಿ ಬೆಂಗಳೂರಿಗೆ ಬಸ್ ಹತ್ಬಿಟ್ಟವಳೆ ಅವಳಿಗೆ ಗೊತ್ತಿರೋರು ಇಲ್ಲಿ ಯಾರಿದ್ದಾರೆ
ನಮ್ಮ ಕರ್ನಾಟಕನ ಉದ್ಧಾರ ಮಾಡ್ತೀವಿ ಅಂತ ಕುಂತವರಲ್ಲ ವಿಧಾನಸೌಧದಾಗೆ ಅದನ್ನ ಕಟ್ಸಿರೋದೆ ನಮ್ಮ ಚಲ್ವಿ ದೊಡ್ಡಪ್ಪ ಕೆಂಪೇಗೌಡರು ಈಗ ಅವರ ಮನೆ ಕಡೆನೇ ಹೊಂಟಿರಬಹುದು ಚಲ್ವಿ ಏನು ಅವರಿಗೆ ಅಂತ ಇನ್ಫ್ಲುಯೆನ್ಸ್ ಇದೆಯಾ ಅಯ್ಯ ಸುಮ್ಮಕ್ಕೆ ತಮಾಷೆಗಂತೆ ಮೇಡಂ ನವರೆ ಅದೊಂದ ತಿರ್ಬೋಕಿ ಪಿಳ್ಳೆ ಅಲ್ಲೇ ಎಲ್ಲರೂ ಆಯ್ಕೊಂಡು ತಿನ್ಕೊಂಡು ಅಲ್ಲಿ ತಿರ್ಬೋದು ಸಿಕ್ಕ್ರೆ ಕೋಳಿ ಮರಿ ಅಮ್ಮಕ್ಕೆ ಅಮ್ಮಕ್ಕೆ ಬಿಡಿ ಆ ಅವಳನ್ನ ಹಿಡಿದು ಹೊಸ್ಕಾಕವರೆಗೂ ನಾನು ಸುಮ್ಮನಿರಲ್ಲ ಶಿವ ಒಳ್ಳೆ ವಿಷಯ मुंदे होगम ಚೆಲ್ವಿ ಜನ ತುಂಬಿರೋ ಮಹಾಸಾಗರದಾಗೆ ನನ್ನೂರು ಅನ್ನೂರು ಯಾರು ಇಲ್ಲದೇ ಇರೋ ಜಾಗದಾಗೆ ಎಲ್ಲಿದೀವಾ ಅದೇಟ್ ಕಷ್ಟ ಪಡ್ತಾ ಇದೀಯೋ ಏನು
ಅರೆ ಕತ್ರಗುಪ್ಪೆ ಕತ್ರಗುಪ್ಪೆ ಹೇಳ್ಕೊಳ್ಳಿ ಕತ್ರಗುಪ್ಪೆ ಅರೆ ಕುರ್ಬಾಳೆ ಹೇಳ್ಕೊಳ್ಳಿ ಕುರ್ಬಾಳೆ 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 ಹೇಳ್ಕೊಳ್ಳಿ ಕುರ್ಬಾಳೆ ದೇವ್ರೇ ಕೊನೆಗೂ ಅಲ್ಲಿಗೆ ಹೋಗೋ ಬಸ್ ಸಿಕ್ತಲ್ಲ ಮೇಲೆ ಕೂತಿ ಇಳಿಯಮ್ಮ ಕುರ್ಬಾಳ ಇದಾನೆ ಅಣ್ಣ ಇದು ಕುರುಬ್ರಳಿನ ಹೂ ಕಣಮ್ಮ ಇದ ಕುರ್ಬಾಳಿ ಬಸ್ ಸ್ಟಾಪ್ ಬಿಳ್ಕೋ ಮತ್ತೆ ಪಟ್ಟಣ ತರನೇ ಐತೆ ನಿಂದೊಳಕದೆ ತಿಳಿಯಮ್ಮ ಕೆಳಗೆ ಮೀಟಿಂಗ್ ಮುಗಿತು ಇನ್ನು ಅರ್ಧ ಗಂಟೆಯಲ್ಲಿ ಅಲ್ಲಿರ್ತೀನಿ ನಾನು ಬಂದು ಸಂಘದ ಕಾರ್ಯದರ್ಶಿ ರಾಜೇಶ್ವರಿ ಹೇಗೆ ನಡೀತಾ ಇದೆ ಕೆಲಸ ಕಾರ್ಯಗಳು ನಿಮ್ಮ ಜೀವನವೇ ನೆಚ್ಚಿಗಿಲ್ಲ ಮಹಿಳಾ ಸಂಘದ ಕಾರ್ಯದರ್ಶಿಯಾಗಿ ಏನು ಉದ್ದಾರ ಮಾಡ್ತೀಯ ನಂಬಿಕೆ ಇದೆಯೇ ನಿಮಗೆ ಅವರನ್ನ ದೇವರೇ ಕಾಪಾಡಬೇಕು ದೇವರಿಗೆ ಮೋಸ ಮಾಡೋ ನಿಮ್ಮಂತ ನೀಚರು ಇರ್ತಾರಲ್ಲ ಹೆಣ್ಣಿನ ಮೋಸ ಮಾಡೋದು ನಿಮಗೇನ್ ಕಷ್ಟ ಅಲ್ಲ ನಿಮ್ಮಂತ ರಾಕ್ಷಸರ ಕಪಿ ಮುಕ್ತಿಯಿಂದ ಹೆಣ್ಮಕ್ಕಳನ್ನ ಕಾಪಾಡೋದಕ್ಕೆ ಅಂತಾನೆ ನಾನು ಹೊರಟಿದ್ದೀನಿ ಒಂದು ಹೆಣ್ಣಿಗೆ ಮೋಸ ಮಾಡೋ ಗಂಡಸು
ಅವಳು ಹಾಕೊಳ್ಳೋ ಚಪ್ಪಲಿಗೆ ಸಮಾನ. ರಾಜೇಶ್ವರಿ ಕಿರ್ಚ್ ಬೇಡ, ತಪ್ಪು ಹೇಳಿದ್ನ, ಕೋಪ ಬರ್ತಿದೆ ಯಾಕೆ? ಯಾವತ್ತಾದ್ರೂ ಹೆಣ್ಣು ಹಾಕೊಳ್ಳೋ ಚಪ್ಪಲಿ ಆಗಿದೆಯಾ? ಪ್ಲೀಸ್, ದ್ವೇಷಕ್ಕೂ ಒಂದು ಲಿಮಿಟ್ ಅಂತ ಇದೆ. ದಯವಿಟ್ಟು ಬದಲಾಗು. ನಿನ್ನನ್ನ ಈಗಲೂ ಸ್ವೀಕರಿಸೋದಕ್ಕೆ ನಾನು ರೆಡಿಯಾಗಿದ್ದೀನಿ. ನೀನ್ ನನ್ನನ್ನ ಸ್ವೀಕರಿಸೋದಕ್ಕೆ ರೆಡಿಯಾಗಿದ್ಯಾ? ಆದ್ರೆ ನಾನು ನಿನ್ನನ್ನ ಸರ್ವನಾಶ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ನೋಡ್ತಾ ಇರು ನಿನ್ನನ್ನ ನಾನು ಹೇಗೆ ಬೀದಿಗೆ ತರ್ತೀನಿ ಅಂತ. ರಾಜೇಶ್ವರಿ, ದ್ವೇಷದಿಂದ ಏನ್ ಸಾಧಿಸ್ದಂಗಾಗತ್ತೆ? ಸಾಧಿಸೋದ? ನೀನು ಬದುಕಿರುವವರೆಗೂ ನನ್ನನ್ನ ನೆನಪು ಮಾಡ್ಕೊಂಡು ಕೊರಗಿ ಕೊರಗಿ ಸಾಯ್ಬೇಕು. ಅದನ್ನ ನೋಡಿ ನಾನ್ ಸಂತೋಷ ಪಡ್ಬೇಕು. ಆಗ್ಲೇ ಆಗ್ಲೇ ನಾನ್ ಹುಟ್ಟಿದಕ್ಕೂ ಸಾರ್ಥಕ ಆಗೋದು. Chalo bhi, chalo bhi, chalo.